Hey, I'm the dishwasher. I'm the car cleaner. I'm the glass cleaner. I am the ultimate all-in-one clean all. Clean all for everything and every purpose. Mysore Sandal Clean All. ಕೃಷಿ ಮಹಿಳೆ ಮಹತ್ವ ಮರ್ತುಬಿಟ್ಟಿದೀವಿ ಇವತ್ತು. ಬರೀ ಸಿಟಿನಲ್ಲಿ ದುಡಿತಿರೋ ಮಹಿಳೆ, ಕಲಿತ ಮಹಿಳೆ ಬಗ್ಗೆ ಜಾಸ್ತಿ ಮಹತ್ವ ಬಂದ್ಬಿಟ್ಟಿದೆ ಇವತ್ತು. ಕೃಷಿ ಮಹಿಳೆ ನೀವು ಹೇಳಿದಾಗೆ ಅವಳು ಒಂದು ನಮ್ಮ ಜಿ ಡಿ ಪಿಯ ಒಂದು ಭಾಗ ಆಗಿ ದುಡಿತಾ ಇದ್ದಾಳೆ. ನೂರಕ್ಕೆ 100% ನಿಮ್ಮ ಏನು ಈಗ ಚಾನಲ್ನವರಿದ್ದೀರಿ ಮತ್ತು ಪತ್ರಿಕೆ ಇದ್ದೀರಿ ಅಂಥವ್ರು ಅದನ್ನು ರಾಜ್ಯ ಮಟ್ಟದಲ್ಲಿ ಚರ್ಚೆ ಮಾಡಿ ಅದನ್ನು ಸಬಲೀಕರಣ ಮಾಡಿಸ್ಬೇಕು. ಇವತ್ತೇನಾದರೂ ದೇಶ ಹಳ್ಳಿಗಳು ಉಳಿಬೇಕಾದ್ರೆ ಹೆಣ್ಮಕ್ಳೇ ಕಾರಣ. ಸಮಸ್ಯೆಗಳಿರ್ತವೆ, ಎಲ್ಲ ಊರು ಎಲ್ಲ ಮನೆಗಳಲ್ಲಿ ಸಮಸ್ಯೆ ಇರ್ತವೆ. ಆದರೆ ಎಲ್ಲ ಕೌಟುಂಬಿಕ ವ್ಯವಹಾರಗಳನ್ನು ಮಕ್ಕಳು ಕಸತವಿಂದ, ಕಾನೂನು ಕಸತವಿಂದ ಅಡುಗೆ ಮಾಡಿ ತಿಂಡಿ ಮಾಡಿ ಸ್ನಾನ ಮಾಡಿಸಿ ಅವ್ರ ಮನೆ ಸಿನಿಮಾ ಆ ಥರ ರಿಯಲ್ ಇಲ್ವೇ ಇಲ್ಲ. ಅವ್ರ ಮನೆಯವ್ರಿಗೆ ಏನಾಗಬೇಕು ಅದೆಲ್ಲ ವ್ಯವಸ್ಥೆ ಮಾಡಿಸಿ, ಲೇಬರ್ಗೆಲ್ಲ ಏನು ಮಾಡಬೇಕು ಮಾಡಿಸಿ, ತೋಟದ ಕೊಟ್ಟು ತೋಟಕ್ಕೆ ಬಂದು ವಾಪಸ್ ಹೋಗಿ ಎಗೈನ್ ತಿರ್ಗಾ ಸಂಜೆ ಅವರು ನಿರಂತರ ಅವ್ರದ್ದು ಚಕ್ರ ಥರ ದುಡಿತಾ ಇರ್ತಾಳೆ ಮಹಿಳೆ. ಈಗ ಗಂಡಸಿಗಿನ್ನ ಹೆಂಗಸ ಜಾಸ್ತಿ ಮಹಿಳೆನ ದುಡಿತಾರೆ. ಆದ್ರೆ ಅವರೆಲ್ಲೂ ನಾನ್ ಸ್ತ್ರೀವಾದ ಅಂತ ತರಲ್ಲ. ಅವರು ತರಲ್ಲ, ಅವ್ರ ಸಿಟಿನಲ್ಲಿ ಮಾಡ್ತಾರಲ್ಲ ಸ್ತ್ರೀವಾದ, ಅದು ಬಿಡಿ, ಅದು ಸಿಟಿನಲ್ಲಿ ಮಾಡೋದು ಅದು ಯಾರು ಕೇಳಕ್ಕಿಲ್ಲ. ನಮ್ಮಲ್ಲಿ ಬಹಳಷ್ಟು ಜನ, ಈಗ ನೀವು ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಹಳ್ಳಿಗಳಲ್ಲಿ ಹೋಗಿದ್ದೀನಿ ಹಳ್ಳಿಗಳಲ್ಲಿ, ಏನ್ ಮೇಡಮ್ ಮದ್ವೆ ಆದ್ರೆ ಡೈವರ್ಸ್ ಕೊಡೋದು 100-90% ಕಡಿಮೆ, 95% ಕಡಿಮೆ. ಸಿಟಿಯಲ್ಲಿ ಮದುವೆ ಆದರಲ್ಲಿ 70% ಡೈವರ್ಸ್ ಕೊಡ್ತಾರೆ. ಕಾರಣ ಏನು ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಮಾಡಲ್ಲ, ಬದುಕಿನ ಬಗ್ಗೆ ಇಷ್ಟ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಅದು ಬರ್ಬೇಕು ಅಂದ್ರೆ ಏನಾಗ್ಬೇಕು ಹೇಳಿ, ಈಗ ಬರ್ಬೇಕು. ಅದಕ್ಕೆ ನಾನು ಹೇಳದ್ ನಿಮ್ಗೆ, ಯಾರು ಸ್ತ್ರೀವಾದ ಅನ್ನೋದಲ್ಲಿ ಪೊಳ್ಳು ನಿಜವಾದ ಸ್ತ್ರೀವಾದ ಇಲ್ಲಿದೆ. ಹೌದು, ಯಾರು ವಿಭಕ್ತ ಕುಟುಂಬದಲ್ಲಿ ಹುಟ್ಟು ಬೆಳೆದಿರ್ತಾರೆ ಅವ್ರು ಎಲ್ಲ ಪೂರ್ಣ ಇದಕ್ಕೆ ಸ್ಪಂದಿಸ್ತಾರೆ. ಈಗ ಉದಾಹರಣೆಗೆ, ಯಾರೋ ಒಂದು ಮನೇಲಿ ಒಂದು 15 ಇರ್ತಾರೆ, ಅದ್ರಲ್ಲಿ 3 ಹೆಣ್ಮಕ್ಳು ಇರ್ತಾರೆ, ಆ 12 ವ್ಯವಸ್ಥೆನ ಅವ್ರಿಗೆ ಗೊತ್ತಿರ್ತದೆ. ಅಲ್ಲ, ಎಲ್ಲ ಗೊತ್ತಿರುತ್ತೆ, ಅವಳು ಅದಕ್ಕೆ ಹೊಂದ್ಕೋತಾಳೆ. ಈ ಸಿಟಿಲಿ ಹಂಗಲ್ವಲ್ಲ, ಒಂದು ಒಂದೇ ಕ್ಲಾಸ್ ಫಿನಿಶ್ ಹೋಗ್ತಾನೆ. ಆಮೇಲೆ ಈಗಿನ ಇದ್ರ ಪ್ರಕಾರ ಏನು ನಮ್ಮ ಆರೋಗ್ಯ ಇದ್ರ ಪ್ರಕಾರ ಏನು ಫ್ಯಾಮಿಲಿ ಪ್ಲಾನಿಂಗ್ ಪ್ರಕಾರ ಒಂದೇ ಸಾಕು, ಒಂದೇ ಸಾಕು. ಹಂಗಾದ್ರೆ ದೇಶ ಬೆಳೆಯೋದಕ್ಕೆ ಯಾಕೆ ಹಂಗಂತಾರೆ? ಅರೆ, ಪಾಲಿಸಿ ಮ್ಯಾಟರ್ ಒಂದೇ ಇರ್ಬೇಕಲ್ಲ. ಇಲ್ಲ, ಅದ್ರ ನಮ್ಮವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹಂಚ್ಬಿಟ್ರೆ ವಿಭಾಗ ಆಗ್ಬಿಡ್ತದೆ, ಆಸ್ತಿಗಳು ಕಡಿಮೆ ಆಗುತ್ತೆ ಅಂತ ಹೇಳಿ ಒಂದೊಂದಕ್ಕೆ ಬರ್ತಾ ಇದ್ದಾರೆ. ಇದು ಒಂದು ಮಗುವಿನ ಮಾನಸಿಕ ಸ್ಥಿತಿನ ಸಮಸ್ಯೆ ಆಗಿರುತ್ತಲ್ಲ. ಅವನು ಸರಿ ಹೋಗಲ್ಲ, ಅವನು ಸರಿ ಹೋಗಲ್ಲ, ಅವನು ಆ ಮಾತ್ರ ಹೇಳ್ತಾನಷ್ಟೇ, ಈ ಬರೋದೇ ಇಲ್ಲ. ಹೇಳ್ಕೊಡಕ್ಕೆ ಆಯ್ಕೆವಲ್ಲ ಅವ್ರಿಗೆ, ಹೇಳ್ಕೊಡೋ ಜೊತೆಗೆ ಯಾರು ಸಹಪಾಠಿಗಳಿಗೆ ಇಲ್ವಲ್ಲ, ಇಲ್ವಲ್ಲ, ಏನ್ ಮಾಡೋದು. ಹೀಗಾಗಿ ಹೆಣ್ಮಗಳು ಯಾವತ್ತೂ ನಾವು ಅಸಡ್ಡೆ ಮಾಡಂಗಿಲ್ಲ, ಮತ್ತೆ ಅವ್ರಿಲ್ಲದೆ ಹೋದ್ರೆ ಬದುಕಕ್ಕೂ ಆಗಲ್ಲ. ನನ್ನ ಇದ್ರ ಪ್ರಕಾರ ನೇಚರ್ ಅಲ್ಲಿ ಎದುರು ಸಮ ಅಂತ ನೇಚರ್ ಅಷ್ಟ, ಹೆಣ್ಮಕ್ಳು ಅಷ್ಟ. ಇಡೀ ತೋಟ ನೋಡಿದ್ವಿ, ಮೆಣಸಿನ ತೋಟ ತುಂಬಾ ಚೆನ್ನಾಗಿ ಬಂದಿದೆ, ಮನ್ಸಿಗೆ ಕಣ್ಣಿಗೆ ತಂಪು ಅನ್ಸುತ್ತೆ ನೋಡಿ. ಯಾರಾದ್ರೂ ಒಬ್ರು ಬಯಲುಸೀಮೆ ಮಾಡ್ಬೇಕು ಅನ್ನೋರಿಗೆ ನೀ ಏನ್ ಅವ್ರಿಗೆ ಒಂದು ಎನ್ಕರೇಜ್ ಮಾತಾಡ್ತೀರಾ? ಅಲ್ಲ, ನಾನು ಹೇಳೋದೇನು ಅಂದ್ರೆ, ಎಲ್ಲ ಮಡಿಕೇರಿ, ಕುಶಾಲನಗರ, ದಕ್ಷಿಣ ಕನ್ನಡ, ಸುಳ್ಯ ಆ ಕಡೆಲೇ ಮಾಡ್ತಾರೆ ಅನ್ನೋ ಭಾವನೆ ಇತ್ತು. ಅದನ್ನ ಬಿಟ್ಟು ನಾವು ಮಾಡ್ತೀವಿ ಅನ್ನೋದನ್ನ ತೋರಿಸ್ಬೇಕು ಅಂದ್ರೆ, ಆಧುನೀಕರಣ ವ್ಯವಸ್ಥೆ ಈಗೇನು ಬೇಕಾದಷ್ಟು ವ್ಯವಸ್ಥೆ ಇದೆ. ಈಗ ಅವ್ರಿಗೆ ನೀರಿನ ವ್ಯವಸ್ಥೆ ಇಲ್ಲ, ಕೊಡಗಿನವ್ರಿಗೆ ಅವ್ರು ಮಳೆಗಾಲ ಬಂದ್ರೆ ಮಾತ್ರ ಇರ್ತಾರೆ, ಮಳೆಗಾಲ ಆದ್ಮೇಲೆ ಪೂರ್ಣ ನಮಗಿಂತ ಕಡಿಮೆ. ನಮಗೆ 365 ನೀರು ಸಿಗುತ್ತೆ, ಈ ಡ್ರಿಪ್ ಮಾಡಿಕೊಂಡ್ರೆ ಅವ್ರು ಮಾಡೋಕ್ಕಾಗಲ್ಲ. ಕಾರಣ ಏನು, ಈಗ ಅಲ್ಲೇ ಮರಗಳೆಲ್ಲ ಹೇಳಿಸ್ಬಿಟ್ಟಿದ್ದಾರೆ, ಕಟ್ ಮಾಡೋಕ್ಕಾಗಲ್ಲ, ತೆಗಿಯೋಕ್ಕಾಗಲ್ಲ. ಅದನ್ನು ನಮ್ಮವರೆಲ್ಲ ಏನಪ್ಪ ಅಂತ ಹೇಳಿದ್ರೆ, ಯಾರು ಹೆಚ್ಚಿನ ಜಮೀನ್ದಾರಿದ್ದಾರೆ ಅವರು ಹಿಂಗೆ ಬಹುಬೆಳೆಗಳನ್ನ ಕೂರಿಸ್ಕೊಂಡು ಒಂದೊಂದಷ್ಟು ಆದಾಯ ಬರೋಂಗೆ ಮಾಡಿಕೊಂಡ್ರೆ, ಈಗ ಯಾರೋ ಒಬ್ರಿಗೆ 5 ಜಮೀನು ಇರ್ತದೆ, ಒಂದು 20 ಒಂದು ಸಿಲ್ವರ್ ಹಾಕ್ಸೋದು ಅಥವಾ 20 ಅಡಿಕೆ ನಡೆಸೋದು, 10 ಕಾಯಬೇಕು. ಬೇಡ, 5 ಸಿಲ್ವರ್ 3 ಬಂದ್ಬಿಡುತ್ತೆ, ಆಫ್ಟರ್ 3 ಕಾಯಿ ಬರುತ್ತೆ. ಒಂದು 20 ಹಾಕೋತೀನಿ ಅಂತ ಹೇಳಿದ್ರೆ ನಾವು 100-120 ಗಿಡ ಹಿಡಿತದೆ. 120 × 3 ಅಂತ ಹೇಳಿದ್ರೆ 360 kg ಮೆಣಸು ಸಿಗುತ್ತೆ. 360 × 100 ಅಂತ ಹೇಳಿದ್ರೆ 175,000 ದುಡ್ಡಾಯ್ತದೆ. ಯಾಕೆ ಮಾಡಬಾರ್ದು ನಮ್ಮವರು? ಮಾಡ್ತಾ ಇಲ್ಲ. ಮಾಡಕ್ಕೆ ನಾನು ಇಲ್ಲಿ ಯಾವ ಟ್ಯಾಕ್ಸ್ ಸಮಸ್ಯೆನೂ ಇಲ್ಲ. ಇಲ್ಲ, ನಾನು ಹೇಳದ್ನಲ್ಲ ಮೇಡಮ್, ಮಾಡಕ್ಕೆ ಮನಸ್ಥಿತಿ ಗಟ್ಟಿ ಇರಬೇಕು. ನೀವೇನೇ ಮಾಡಿ, ಎಷ್ಟು ಬೆಳೆ ಬರುತ್ತೆ ಸರ್ ಒಂದು ವರ್ಷಕ್ಕೆ? ಒಂದು ವರ್ಷಕ್ಕೆ ಇದು 3 ಕಮೆನ್ಸ್ ಆಗುತ್ತೆ. ಮೊದಲನೇ ವರ್ಷ 1/4 kg ಕೊಡ್ಬೋದೇನೋ ಅಂತ ಅನ್ಕೊಡ್ತೀವಿ ನಾವು. 2 ವರ್ಷಕ್ಕೆ 1 kg,
ಆಮೇಲೆ ಒಂದೇ ಬೆಳೆ ಒಂದೇ ಬೆಳೆ ಆಫ್ಟರ್ ಫೈವ್ ಇಯರ್ಸ್ ಸಿಕ್ಸ್ ಟೆನ್ ಇಯರ್ಸ್ ಆದಮೇಲೆ ಒಂದು ಗಿಡ ಹತ್ತರಿಂದ 12 ಕೆ ಜಿ ಕೊಡ್ತದೆ. ಈಗ ನನ್ನ ಪ್ರಕಾರ ಆವರೇಜ್ 6 ಕೆ ಜಿ ಅಥವಾ 5 ಕೆ ಜಿ ಹಂಗೆ ಹಾಕೊಂಡ್ರು 100 ಕ್ವಿಂಟಾಲು ಮೆಣಸು ಮಾರಬೇಕು ಅಂತಿದ್ದೀನಿ. 100 ಕ್ವಿಂಟಾಲು ಇಂಟು 500 ಆದರೆ 50 ಲಕ್ಷ ಆಯ್ತು ದುಡ್ಡು. ಈಗ ನಮ್ಮ ಕೃಷಿ ವಿವಿಗಳಲ್ಲಿ ಕಲಿಯಕ್ಕೆ ಹೋದವ್ರು ಎಲ್ಲರೂ ಬರ್ತಾ ಇದಾರೆ ಕೃಷಿಗೆ ನಿಜವಾಗ್ಲೂ? ಇಲ್ಲ ಬರ್ತಾ ಇಲ್ಲ. ಅಂದ್ರೆ ಅವರು ಪ್ರಾಕ್ಟಿಕಲ್ ಮಾಡ್ತಾರೆ. ಐಎಎಸ್ ಕೇಸ್ಗೆ ಹೋಗ್ಬೇಕಾದ್ರೆ ಮಾರ್ಕ್ಸ್ ಸ್ಕೋರಿಂಗ್ಗೋಸ್ಕರ ತಗೊಂಡು ಮಾಡ್ತಾರೆ. ಆಮೇಲೆ ಪ್ರಾಕ್ಟಿಕಲ್ ಆಗಿ ಮಾಡ್ತಾರೆ ಅಷ್ಟೇ. ಅವ್ರಿಗೇನು ಮಾಡ್ತಾರೆ ಗೊತ್ತಾ ಮೇಡಮ್? ಬರೀ ಪ್ರಾಕ್ಟಿಕಲ್ ಹೇಳ್ಕೊಡ್ತಾರೆ. ಅವರು ಥಿಯರಿ ಬಂದು ಮಾಡ್ಬೇಕಲ್ಲ ಅವ್ರ ಪ್ಲಾಂಟಲ್ಲಿ. ಈಗ ಅವ್ರು ಕೊಡೋದು ಏನು ಕೊಡ್ತಾರೆ ಗೊತ್ತೇ? 5 ಗಿಡ ಕೊಡ್ತಾರೆ. ಈ 5 ಗಿಡ ಡೆವಲಪ್ ಮಾಡ್ತಾರೆ. ಅದೇನು ದೊಡ್ಡ ವಿಚಾರ ಏನಿಲ್ಲ. 5 ಗಿಡ ದೊಡ್ಡ ವಿಚಾರ ಅಲ್ಲ. ಈ 500 ಗಿಡ 5000 ಗಿಡ ಮಾಡ್ಬೇಕಲ್ಲ, ಅದನ್ನ ಮುಖ್ಯ ಹೌದಲ್ವೇ? ಹಾಂ, ಎಷ್ಟು ವರ್ಷಕ್ಕೂ ಇದನ್ನು ಕಟಾವಾಗಿ ಬರುತ್ತೆ? 10 ಇಯರ್ಸ್ ಬಂದು. ನಮ್ಮ ಹಳೆ ತೋಟದಲ್ಲಿ ನಿಮ್ಗೆ ತೋರಿಸಲ್ಲ, ಮರ್ತ್ಬಿಟ್ಟೆ. ನಾವೊಂದು 200 ಗಿಡ ಹಾಕಿದ್ದು, ಒಂದು ಗಿಡ 6000 ಕೊಟ್ಟು, 120,000 ಕೊಟ್ಟು. ಒಂದು ಗಿಡ 6000 ಕೊಟ್ಟು, ಅದು ಒಂದು 6 ಇಯರ್ಸ್, ಒಂದು 3 ಫೀಟ್ಸ್ ಬಂದಿತ್ತು ಅಷ್ಟೇ. 3.5 ಮೀಟರ್ ಬಂದಿತ್ತು. 10 ವರ್ಷ ಕಾಪಾಡ್ಬಿಟ್ರೆ ಮೇಡಮ್ ನಿಮಗೆ ಕಡಿಮೆ ಅಂದರೆ ಒಂದು 6-7,000 ರೂಪಾಯಿ ಕೊಡುತ್ತೆ. ಇದು ಇದಕ್ಕೂ ಡ್ರಿಪ್ ಇರಿಗೇಷನ್ ಮಾಡಿದೀವಿ. ಮಧ್ಯದಲ್ಲಿ ಏನಾದ್ರೂ ಬೇರೆ ಮಾಡಬೇಕು ಅಂತ ಐಡಿಯಾ ಇದೆಯಾ? ಇಲ್ಲ, ಇಲ್ಲೇನು ಮಾಡಕ್ಕೆ ಆಗಲ್ಲ. ಇದು ಕಲ್ ಭೂಮಿ, ಅದಕ್ಕೆ ಮಾಡೋಣ ಅಂತಿದ್ದೀನಿ. ಯಾವುದೋ ಅದಕ್ಕೆ ನೆರಳು ಜಾಸ್ತಿ ಇರೋದ್ರಿಂದ ಏಲಕ್ಕಿ ಮಾಡಬೇಕು ಅನ್ನೋದು ನನ್ನ ಆಲೋಚನೆ ಇದೆ. ನೋಡೋಣ ಏನಾಗುತ್ತೆ ಅಂತ. ಇದಕ್ಕೂ ಸೇಮ್ ಸಾವಯವ ಕೃಷಿನೇ ಎಲ್ಲ ನಮ್ದು. ಎಲ್ಲ ಮೆನ್ಯೂರ್ ಅಪ್ಲೈ ಇಲ್ಲವೇ ಇಲ್ಲ. ನೋ ಮೆನ್ಯೂರ್. ಈ ನಿಮಗೆ ಈ ಮೆನ್ಯೂರ್ಗೆ ಜನ ನಾನು ನೋಡಿದ್ದೀನಿ, ಏನೇ ರೋಗ ಬಂದರೂ ಒಂದಷ್ಟು ಔಷಧಿ ಹೊಡಿ, ಏನೇನೋ ಭಾಳ ಫಾಸ್ಟಾಗಿ ಮಾಡ್ತಾ ಇರ್ತಾರೆ. ಈ ಮೆನ್ಯೂರ್ನ ನೀವು ತಪ್ಪಿಸ್ಕೋಬೇಕು ಅಂತ ಹೇಳಿ ಯಾಕಾದರೂ ಒಂದು ಆಲೋಚನೆ ಬಂದಿದೆ? ಅಲ್ಲ, ನನಗೆ ಏನು ಅಂತ ಹೇಳಿದ್ರೆ, ನಾವೆಲ್ಲ ಈ ಸಾವಯವ ಕೃಷಿ ಮಿಷನ್ಗಳಿಗೆ ಜಾಸ್ತಿ ಹೋಗ್ತೀವಿ, ಸಭೆ ಸಮಾರಂಭ ಮತ್ತು ಸೆಮಿನಾರ್ಗೆಲ್ಲ ಹೋಗ್ತೀವಲ್ಲ. ಅಲ್ಲಿ ನೋಡಿದಾಗ ನಾವೇ ವಿಷ ಉಣಿಸ್ತೀವಲ್ಲ, ನಾವ್ಯಾಕೆ ಇದನ್ನ ರದ್ದು ಮಾಡ್ಕೋಬಾರ್ದು, ನಮ್ಗೆ ಆದಾಯ ಕಮ್ಮಿ ಆದರೂ ಚಿಂತಿಲ್ಲ, 1 ವರ್ಷ 2 ವರ್ಷ ಕಡಿಮೆ ಆಗ್ಬೋದು, ನಾವು ಕೊಡೋದು ಜನರಿಗೆ ಪೂರಕವಾಗಿರಬೇಕು, ವಿಷ ಆಗಿರಬಾರ್ದು ಅನ್ನೋದು ನಮ್ಮ ಮನಸ್ಸಿಗೆ ಬಂದು ನಾನು ಸುಮಾರು ಅಲ್ಲೇ ಒಂದು 20 ವರ್ಷ ಚೇಂಜ್ ಆಗಿ, ನಾನು 20 ಇಯರ್ಸಿಂದ ಇಲ್ಲ, 20 ವರ್ಷ ಆಯಿತು. ನಮ್ಮಲ್ಲಿ ನಮ್ಗೆ ಏನು ಬೇಕೋ ಎಲ್ಲ ಸಾಮಾನ್ಯವಾಗಿ ನಾವೆಲ್ಲ ಬೆಳ್ಕೊತೀವಿ, ಎಕ್ಸೆಪ್ಟ್ ಬೇಳೆವನ್ನು ಕೊಡ್ತೀವಿ. ಈಗ ಸರಿ ಜೀರಿಗೆ ಹಾಕ್ಬೇಕು ಅಂತಿದ್ದೀನಿ, ಹಂಗೇನಾದ್ರೂ ಆದರೆ ಇಲ್ಲಿ ಜೀರಿಗೆ ಹಾಕ್ಸ್ತೀನಿ ಮಳೆಗಾಲದಲ್ಲಿ. ಹಾಂ, ಇಲ್ಲ ಜೀರಿಗೆ ಭತ್ತ ಬರಂಗೆ ಬರುತ್ತೆ, ಅದುವೇ ಇಲ್ಲಿ ಬಿತ್ತುಬಿಟ್ರೆ ಅದರ ಅದೃಷ್ಟದೆ ಬರುತ್ತೆ. ಅದು ರಾಜಸ್ಥಾನದಲ್ಲಿ ಜಾಸ್ತಿ ಬೆಳೀತಾರೆ, ಅಲ್ಲಿಂದ ತರಿಸ್ಬೇಕು ನಾವು ತಳಿನಾದ. ಇಲ್ಲಿ ತರಿಸಿದ್ರೆ ಅದು ಚೆನ್ನಾಗಿ ಬರಲ್ಲ, ಯಾಕೆಂದ್ರೆ ತಳಿ ಯಾವ ಥರ ತಂದಿರ್ತಾರೆ ಗೊತ್ತಿರೋದಿಲ್ಲ. ಹಂಗಾಗಿ ಅಲ್ಲಿಂದಲೇ ತರಿಸ್ಬೇಕು ಅಂತ ಮಾಡಿದ್ದೀವಿ ನಾವು ಪೂರ್ಣ. ಇಷ್ಟೆಲ್ಲ ನೀವು ಕೃಷಿ ಬಗ್ಗೆ ಹೇಳಿದ್ರೆ, ಈ ಕೃಷಿಗೆ ಪೂರಕವಾದ ಯಾವ್ಯಾವ ಪಕ್ಷಿ ಕೀಟಗಳು ಇಲ್ಲಿ ನಿಮ್ಮ ಇದ್ರ ತೋಟ? ನಮ್ಗೆ ಇಲ್ಲಿ ನವಿಲು ಜಾಸ್ತಿ ಬರುತ್ತೆ, ಅದು ಬಿಟ್ಟರೆ ಕೊಕ್ಕರೆಗಳು ಜಾಸ್ತಿ ಬರುತ್ತೆ, ಅದು ಬಿಟ್ಟರೆ ಕರಿ ಕೊಕ್ಕರೆ ನೋಡಿರ್ಬೇಕಂತ. ಮೂತಿ ಸ್ವಲ್ಪ ಹರಡಿ ಇದ್ದು ಕೆಲಸಿದ್ದು ಇದು ಇರ್ತದೆ, ಅದು ಬರ್ತದೆ. ಸದ್ಯ ನಮ್ಮ ರೈತರು ಕಷ್ಟಪಟ್ಟರು, ಅದೊಂದು ಪ್ರೊಸೀಜರ್ ಬರಬೇಕು. ಆ ಪ್ರೊಸೀಜರ್ ಬಂದರೆ ನೀವು ಹೇಳಿದೆಲ್ಲ ರೀಚ್ ಆಗುತ್ತೆ. ನೋಡೋದು ನೋಡ್ತೀವಿ, ನೋ ಪ್ರಾಬ್ಲಮ್, ನೋ ಡೌಟ್, ಅದರಲ್ಲೇನು ಯಾವುದೇ ವಿಧವಾದಂಥ ಇದು ಏನಿಲ್ಲ. ಸರ್, ನಿಮ್ಮ ತಂದೆಯವ್ರದ್ದು ಎಷ್ಟು ಜಮೀನಿತ್ತು? ನೀವು ಪ್ರಯತ್ನ ಪಟ್ಟು ಮಾಡಿದ್ರಿಂದ ಎಷ್ಟು ಎಕರೆಯಲ್ಲಿ ಇವಾಗ ತೋಟ ಇದೆ, ಆದಾಯ ಎಷ್ಟೆಷ್ಟು ಬರ್ತಿದೆ? ಈಗ ನಮ್ಮ ತಂದೆಯವ್ರ ಜಮೀನು ಇದ್ದದ್ದು ಕೇವಲ ಬರೀ 4 ಎಕರೆ 36 ಗುಂಟೆ ಮಾತ್ರ. 4 ಎಕರೆ 36 ಗುಂಟೆ ಜಮೀನಿನಲ್ಲಿ ನಾವೇನು ಮಾಡೋಕ್ಕೆ ಹೋಗಿರಲಿಲ್ಲ. ಇತ್ತೀಚೆಗೆ ನಾವು ಮೊದಲೆಲ್ಲ ಬರೀ ಕುಷ್ಕಿ ಮಾಡ್ತಿದ್ದೋ, ರಾಗಿ, ಹುರುಳಿ, ಹುಚ್ಚಳ್ಳು, ಹಾರ್ಕ, ಆ್ಯಂಡ್ ದೆನ್ ಅವರೆ, ತೊಗರಿ, ಎಳ್ಳು, ಆಮೇಲೆ ಹರಳು ಎಲೆಗಾಕ್ತಿವೋ ಎಣ್ಣೆ ಹರಳೆಣ್ಣೆ ಅವೆಲ್ಲ ಮಾಡ್ತಿದ್ವಿ ಸರಿ ಪೂರ. ಆಮೇಲೆ ನಾವು ಸುಮಾರು 1989 ನಾನು ಅಲ್ಲಿ ತೋಟ ಶುರು ಮಾಡಿದ್ಮೇಲೆ ನಾನು ಸ್ವತಃ ನಾನು 20-21 ಎಕರೆ ಜಮೀನನ್ನ ಕೊಂಡ್ಕೊಂಡೆ ಅಂದರೆ ಆಗಲೂ ಬೇಸಾಯಿದ್ರೆ ನಾನು ಕೊಂಡ್ಕೊಂಡಿದ್ದು, ಬೇರೆ ಯಾವುದೇ ಥರವಾದಂಥ ಅಕ್ರಮ ಚಟುವಟಿಕೆ ಇಲ್ಲ. ಒಂದರಿಂದ ಒಂದರಿಂದ ಹೆಚ್ಚಿಸ್ಕೊಂಡು ಅಲ್ಲಿ ಒಂದು 18 ಎಕರೆ ಜಮೀನು ಮಾಡಿ, 1 ಎಕರೆ ಸಿರಿಕಲ್ಚರ್ ಮಾಡಿ, 1 ಎಕರೆ ತೋಟ ತಗೊಂಡು ಇದು ಗದ್ದೆ ತಗೊಂಡು ನಿಲ್ಲಿಸಿ, ಆಮೇಲೆ ಈಗ ನಮ್ಮ ತಂದೆ ಏನು ಆಸ್ತಿ ಇತ್ತು ಆ ಆಸ್ತಿ ಕಡೆ ಹೆಚ್ಚಿನ ಒತ್ತು ಕೊಟ್ಟು ಇದು ನಮ್ಮ ತಂದೆ ಆಸ್ತಿ ಇದೆ 4 ಎಕರೆ. ಇದನ್ನು ನಾನು ಅಲ್ಲಿ ವಿವೇಕ ನೋಡಿದ್ಮೇಲೆ ಯಾಕೆ ನಾನು ಮಾಡಬಾರ್ದು ಅಂತ 3 ವರ್ಷದಲ್ಲಿ ಸಿಲ್ವರ್ ನೆಡೆಸಿ ಶುರು ಮಾಡಿದ್ದೀನಿ. ಈಗ ನನಗೆ ತೆಂಗಿನಿಂದ ಕಡಿಮೆ ಅಂದರೆ ವರ್ಷಕ್ಕೆ ಒಂದು 14-15 ಲಕ್ಷ ರೂಪಾಯಿ ಆದಾಯ ಬರುತ್ತೆ. ಅಡಕೆಯಿಂದ ಒಂದು 5-6 ಲಕ್ಷ ರೂಪಾಯಿ ಆದಾಯ ಬರುತ್ತೆ. ಬಾಳೆ 1 ಲಕ್ಷ ಸಿಗುತ್ತೆ, ಸಪೋಟ 1 ಲಕ್ಷ ಸಿಗುತ್ತೆ, ಆ್ಯಂಡ್ ದೆನ್ ಮೆಣಸು ಮತ್ತು ಇದು ಎಂಥದ್ದು
ಕಾಫಿ ಕೊಕ್ಕೋ ಇವೆಲ್ಲದಿಂದ 1.5 ಲಕ್ಷ ರೂಪಾಯಿ ಸಿಗುತ್ತೆ. ಮತ್ತು ಜೈಕಾಯಿಯಿಂದ ಈ ವರ್ಷ ಒಂದು 20-25 ಸಾವಿರ ನೋಡಿದ್ದೀನಿ. ಒಟ್ಟು ಆದಾಯ ನನಗೆ ಈಗಿನ ಪರಿಸ್ಥಿತಿವರೆಗೆ ಒಂದು 20-22 ಲಕ್ಷ ರೂಪಾಯಿ ಸಿಗ್ತಾ ಇದೆ. ಅದರಲ್ಲಿ ಒಂದು 4-5 ಲಕ್ಷ ಖರ್ಚೋಗುತ್ತೆ, ಒಂದು 15 ಲಕ್ಷ ಉಳಿಸ್ತಾ ಇದ್ದೀನಿ. ಅದಕ್ಕೆ 1 ಎಕರೆಗೆ 1 ಲಕ್ಷ ರೂಪಾಯಿ ಉಳಿತದೆ. ಅಂದರೆ ನೀವು ಯಾವುದೇ ಕೆಲಸಕ್ಕೆ ಹೋಗಿದ್ರು ಇಷ್ಟು ಸ್ಯಾಲ್ರಿ ಅವ್ರು ಕೊಡಲ್ಲ, ಯಾರು ಕೊಡ್ತಾರೆ? ಆಮೇಲೆ ನೀವು ಎಷ್ಟು ಕಷ್ಟಪಡ್ಬೇಕಲ್ಲಿ, ಇಲ್ಲೇನಿಲ್ವಲ್ಲ ಮೇಡಮ್. ನೀರು ಹಾಯಿಸ್ಬಿಡ್ತೀವಿ, ಕಳೆ ಕಿತ್ಕೊತೀವಿ, ಅದಕ್ಕೆ ಏನು ಬೇಕೋ ಮನೆ ಗೊಬ್ಬರ ಕೊಡ್ತೀವಿ, ಜೀವಾಮೃತ ಮಾಡ್ತೀವಿ, ಅಷ್ಟೇ ಕೆಲಸ. ಮತ್ತೆ ನೀವು ಜೀವಂತಿಕೆ ಜೀವನದ ಜೀವಂತಿಕೆ ಇನ್ನೂ ಉಳಿಸ್ಕೊಂಡಿದ್ದೀರಾ? ಉಳಿಸ್ಕೊಳ್ಳೇಬೇಕು, ಅದು ಉಳಿಸ್ಕೊಂಡ್ರೆ ನಮ್ಮ ಬದುಕು ಹಸನಾಗ್ಲಿಕ್ಕೆ ಸಾಧ್ಯ. ಇಲ್ಲ ಹೋಗ್ಬಿಟ್ರೆ ಆಡಂಬರಕ್ಕೆ ಹೋದರೆ ಬೇಗ ನಶಿಸ್ಬಿಡ್ತೀವಿ, ಜೊತೆಗೆ ಲೈಫ್ ಸೆಟ್ಲ್ ಆಗೋಲ್ಲ. ಈಗ ನೋಡಿ, ನಾವಿಷ್ಟೆಲ್ಲ ಮಾಡಿದ್ರು, ನನ್ನ ಮಗ ಒಬ್ಬ ವೈದ್ಯ ಇದ್ದಾನೆ, ಡಾಕ್ಟ್ರು, ನನ್ನ ಸೊಸೆ ಡಾಕ್ಟ್ರು, ನಾನು ಗ್ರಾಮೀಣ ಪ್ರದೇಶದಲ್ಲಿ ಸಾರ್ವಜನಿಕರಿಗೆ ಆಗ್ತಕ್ಕಂಥ ರಾಜಕಾರಣದಲ್ಲೂ ಕೆಲಸ ಮಾಡ್ತೀವಿ. ನಾವು ಸಾರ್ವಜನಿಕ ಹೋಗೋ ಬೆಳಗ್ಗೆ ಇದ್ದರೆ ನಮ್ಮ ಕೆಲಸ ಮುಗಿಸ್ಕೊಂಡು ಸಾರ್ವಜನಿಕ ಕೆಲಸ ಮಾಡ್ತೀವಿ. ಸಹಕಾರಿ ಸಂಘದ ಬ್ಯಾಂಕ್ನ ಅಧ್ಯಕ್ಷನಾಗಿದ್ದೆ, ಆಗಲೂ ಅಲ್ಲಿ ಒಳ್ಳೆ ಹೆಸರು ಮಾಡಿ ಸರ್ಟಿಫಿಕೇಟ್. ಪಂಚಾಯತಿಲಿ ಅಧ್ಯಕ್ಷರಾಗಿದ್ದು, ಅಲ್ಲೂ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಈಗ ಕೃಷಿಕ ಸಮಾಜದಲ್ಲಿ ಉಪಾಧ್ಯಕ್ಷ ಇದ್ದೀನಿ, ಮತ್ತು ಸೋಷಿಯಲ್ ವರ್ಕರ್ ಇದ್ದೀನಿ ಜಾಸ್ತಿ ನಾನು. ಈ ಕೃಷಿಕ ಸಮಾಜ ಏನು ಕೆಲಸ ಮಾಡುತ್ತೆ? ಅದು ತಾಲೂಕಿಗೆ ಒಂದು ಕೃಷಿಕ ಸಮಾಜ ಇರುತ್ತೆ, ಅಲ್ಲಿ 13 ಜನ ಸದಸ್ಯರಿರ್ತಾರೆ. ಅವರು ಆ ತಾಲೂಕಿನ ಅಗ್ರಿಕಲ್ಚರ್ ಬಗ್ಗೆ ಏನೇನು ಆಗಬೇಕು, ಏನು ಕೊಡಬೇಕು, ಇನ್ಪುಟ್ಸು ಅವೆಲ್ಲನೂ ರೆಡಿ ಮಾಡಿಸಿ ಸಂಬಂಧಪಟ್ಟ ಇಲಾಖೆಯವರಿಗೆ ಕಾಶನ್ ಮಾಡಿ, ಈಗ ಭತ್ತದ ಪೈರು ಬಿತ್ತನೆ ತರಿಸ್ಬೇಕು, ತರಿಸಿದಾರ ಇಲ್ವ ಅಂತ ಚೆಕ್ ಮಾಡ್ತೀವಿ. ನಾವು ಮೀಟಿಂಗ್ ಕರಿತೀವಿ ಪೂರ್ವಭಾವಿಯಾಗಿ. ನೀರು ಕೊಡಬೇಕು ಜೂನ್ಗೆ, ಆಗಸ್ಟ್ ಕೊಟ್ಬಿಟ್ರು, ಅದಕ್ಕೆ ಪ್ರೊಟೆಸ್ಟ್ ಮಾಡಿದ್ದೀವಿ ನಾವು. ಈ ಥರ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದೇ ಅದೊಂದು ಸಂಸ್ಥೆ, ಕರ್ನಾಟಕ ರಾಜ್ಯ ಪ್ರದೇಶ ಕೃಷಿಕ ಸಮಾಜ ಅಂತಲೇ ಇದೆ. ಅದಕ್ಕೆ ಮಂತ್ರಿಯವರು ಇದ್ದಾರೆ, ಒಬ್ಬರು ಅಧ್ಯಕ್ಷ ಇದ್ದಾರೆ, ಅಲ್ಲೂ 20-26 ಬೋರ್ಡ್ ಇದೆ ನಾಮಿನೇಟೆಡ್ಡು, ಜಿಲ್ಲೆಗೊಬ್ಬರು ಮೆಂಬರ್ ಇದ್ದಾರೆ. ಹೀಗಾಗಿ ಅದುವೇ ವ್ಯವಸಾಯಕ್ಕೆ ಪೂರಕವಾಗಿ ಮಾಡ್ತಕ್ಕಂಥದ್ದೇ ಚರ್ಚೆ ಅಲ್ಲಿ. ರೈತನಿಗೆ ಏನೇನು ಕೊಡಬೇಕು, ಗೊಬ್ಬರ ಕೊಡಬೇಕು, ಕ್ರಿಮಿನಾಶಕ ಕೊಡಬೇಕು, ಔಷಧಿ ಕೊಡಬೇಕು, ಅಂದರೆ ಇನ್ಪುಟ್ಸ್ ಯಾವ್ದು ಕೊಡಬೇಕು, ಮತ್ತು ಇದು ಬರ್ತಾವಲ್ಲ ಏನು ಡೆಮೋಗಳು ಬರ್ತವೆ, ಆತ್ಮ ಕಮಿಟಿ ಇದೆ. ಆತ್ಮ ಕಮಿಟಿಗೆ ಗೊತ್ತಿರಬೇಕನ್ನ ತಮಗೆ ಗೊತ್ತಿಲ್ಲ, ಅದು ಅಗ್ರಿಕಲ್ಚರ್ ಟೆಕ್ನಿಕಲ್ ಮ್ಯಾನೇಜ್ಮೆಂಟ್ ಸೆಂಟ್ರಲ್ದದು, ಅದರಲ್ಲಿ ದುಡ್ಡು ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ನವರು, ಒಂದು ಜಿಲ್ಲೆಗೆ ಇಷ್ಟು ಅಂತ. ಅದು ಯಾವ್ಯಾವ್ದನ್ನ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ್ದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ 10 ಗುಂಟೆಗೆ ಇದು ಮಾಡಿಸ್ತಾರೆ. ಇಲ್ಲಾಂದರೆ ಇಂಥ ತೋಟಗಳನ್ನ ಕರ್ಕೊಂಡು ತೋರಿಸ್ತಾರೆ ರೈತರಿಗೆ. ಆ ಕಮಿಟಿ ಇದೆ, ಅವೆಲ್ಲನೂ ಪೂರ್ಣ ಕಂಟ್ರೋಲ್ ಮಾಡಿ ನಮ್ಮ ಇಲಾಖೆ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ನಾವು ಕಾಶನ್ ಮಾಡ್ತೀವಿ, ಈ ಥರ ಮಾಡಿ, ಈ ಥರ ಮಾಡಿ, ಈ ಥರ ಮಾಡಿ ಅಂತೇಳಿ. ಈಗ ನಿಮ್ಮ ಸ್ಟೋರಿ ನೋಡ್ತಾರೆ ನಮ್ಮ ರೈತರು, ಸಣ್ಣ ರೈತರು, ದೊಡ್ಡ ರೈತರು, ಸಣ್ಣ ರೈತರಿಗೆ ಸಹಾಯ ಆಗೋ ರೀತಿಯಲ್ಲಿ ಸರ್ಕಾರದಿಂದ ಏನೆಲ್ಲ ಅನುಕೂಲಗಳಿದ್ದಾವೆ, ಹೆಂಗೆ ಬಳಸ್ಕೋಬೋದು ಒಂಚೂರು ಹೇಳಿ ಸರ್ ಅವರಿಗೆ. ಈಗ ಸಣ್ಣ ರೈತರಿಗೆ, ನಮಗೆ ಸಣ್ಣ ರೈತರು ದೊಡ್ಡ ರೈತರು ಅನ್ನೋ ಪ್ರಶ್ನೆ ಇಲ್ಲ ಅಲ್ಲಿ, ಎಲ್ಲ ರೈತರಿಗೂ ಒಂದೇ. ಈಗ 2700 ರೂಪಾಯಿ ಕಟ್ಟಿದ್ರೆ 30 ಲಿಂತ ಪೈಪ್ ಕೊಡ್ತಾರೆ, 5 ಸ್ಪ್ರಿಂಕ್ಲರ್ ಕೊಡ್ತಾರೆ, ಅದು ಸಣ್ಣ ರೈತನಿಗೆ ಅನುಕೂಲ ಆಗುತ್ತೆ, ನಂಬರ್ 1. ನಂಬರ್ 2, ಏನಾದ್ರೂ ರೈತ ಮಳೆ ಬಂದಾಗ ತಡೆ ಹಿಡಿಬೇಕು ನೀರನ್ನ ಅಂತ ಏನಾರು ಅವನು ಆಸೆ ಪಟ್ಟರೆ ಸ್ಟೋರೇಜ್ಗೆ ಇದು ಕೊಡ್ತಾರೆ ನರೇಗಾದಿಂದ, ಅದನ್ನೇ ಥ್ರೂ ದಿ ಅಗ್ರಿಕಲ್ಚರು ಹಾರ್ಟಿಕಲ್ಚರ್ ಮುಖೇನ ಕೊಳ ತೋಡಿಸ್ತಾರೆ, ಅಥವಾ ನೀರು ತುಂಬೋದು. ಅದಕ್ಕೆ ನೀರು ತುಂಬುವಾಗ ಅದು ಖಾಲಿ ಆಗ್ಬಿಡುತ್ತೆ, ಮತ್ತು ನೀರು ಹಿಡ್ಕೊಂಬಿಡ್ತದೆ ಅಂತೇಳಿ ಅದಕ್ಕೊಂದು ಟಾರ್ಪಾಲ್ ವ್ಯವಸ್ಥೆ ಕೊಡ್ತಾರೆ. ಅದೆಷ್ಟು ದೊಡ್ಡದಿರ್ತದೋ ಅಷ್ಟೇ ಟಾರ್ಪಾಲ್ ವ್ಯವಸ್ಥೆ ಕೊಡ್ತಾರೆ. ಈಗ ಸಪೋಸ್ ನಮಗೆ ಒಂದು 20 ಲಕ್ಷ ಕ್ಯೂಸಿಕ್ಸ್ ನೀರು ಬೇಕು ಅಂತ ಹೇಳಿದ್ರೆ ಅಷ್ಟನ್ನು ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಸರ್ಕಾರದಿಂದ ಎಲ್ಲ ವ್ಯವಸ್ಥೆನೂ ಇದೆ, ಮಾಡ್ಕೋಬೋದು. ಮತ್ತು ಈ ಔಷಧಿ ಹೊಡೆಯೋ ಪಂಪ್ಗಳು ಕೊಡ್ತಾರೆ, ಆ್ಯಂಡ್ ದೆನ್ ರೋಟ್ರಿಗಳು ಕೊಡ್ತಾರೆ, ಟ್ರ್ಯಾಕ್ಟ್ರ್ಗಳು ಕೊಡ್ತಾರೆ, ಎಲ್ಲ ವ್ಯವಸ್ಥೆನೂ ಇದೆ, ಮಾಡ್ಕೊಳ್ಳೋರ್ಗೇನು ತೊಂದರೆ. ಎಲ್ಲರಿಗೂ ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇದೆಯಾ, ಅದಕ್ಕೆ ಅಡೆತಡೆಗಳು ತುಂಬ ಇದ್ದಾವ? ಇಲ್ಲ, ಇತ್ತೀಚೆಗೆ ರೈತರೆಲ್ಲ ತುಂಬ ಬುದ್ಧಿವಂತರಾಗಿದ್ದಾರೆ. ಬುದ್ಧಿವಂತರಾಗಿ ಎಲ್ಲ ಸರ್ಕಾರದ ಏನು ಕಾರ್ಯಕ್ರಮಗಳು ಬರ್ತವೆ ಅದನ್ನು ನೀವು ಪ್ರಸಾರ ಚಾನಲ್ಗಳಲ್ಲಿ ಪ್ರಸಾರ ಮಾಡ್ತೀರಿ, ಪತ್ರಿಕೆಯಲ್ಲಿ ಪ್ರಸಾರ ಮಾಡ್ತೀರಿ, ನೋಡಿ ಅಟ್ಯಾಕ್ ಮಾಡ್ತಾರೆ. ಈಗ ಯಾಕೆ ಕೊಡಲ್ಲ ಅಂತಾರೆ, ಅದರಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಇವ್ರಿಗೆಲ್ಲ ಸಪ್ರೇಟು ಮ್ಯಾನೇಜ್ಮೆಂಟ್ ಇದೆ. ಅಂದರೆ ನಾವೆಲ್ಲ 2700 ಕಟ್ಟಿದ್ರೆ ಅವರು ಬರೀ 1050 ರೂಪಾಯಿ ಕಟ್ಟಿದ್ರೆ ಸಾಕು, ಅವ್ರಿಗೆಲ್ಲ ವ್ಯವಸ್ಥೆ ಇದೆ. ಹಂಗಾಗಿ ಎಲ್ಲ ಈಗ ಯುಟಿಲೈಸ್ ಮಾಡ್ಕೋತಾ ಇದ್ದಾರೆ, ತೊಂದರೆ ಇಲ್ಲ. ನಮಗೇನು ಅಂದರೆ ಅವ್ರು ಏನೇ ಯುಟಿಲೈಸ್ ಮಾಡಿದ್ರೂ ನಮ್ಮ ತಾಲೂಕಲ್ಲಿ ಪ್ರತಿಯೊಬ್ಬರಿಗೂ ಎಂಥ ಬಡವನಿಗೂ ಪಂಪ್ ಸೆಟ್ ಇದೆ. ಯಾವುದು ಕೊಳಪೆ ಬಾವಿ ಇದೆ, ಅವನು ಒಂದು 100 ಗಿಡನಾರು ತೆಂಗಿನ ಗಿಡ ಹಾಕೋಣವನೇ. ಇಲ್ಲ ಬಾವಿ ಇದು ಬೋರಲ್ಲಿ ನೋಡಿ, ಬೋರ ಮೇಲೆ ಎಂಥ ಚೆನ್ನಾಗಿ ಬಾಳೆ ಬೆಳೆದಿದ್ದಾನೆ, ಬಾಳೆ ಬೆಳೀತಾನೆ, ಅವನಿಗೆ ರೇಟ್ ಕೊಟ್ಬಿಟ್ರೆ ಸಾಕು. ನಾವು ಮಿನಿಮಮ್ ಒಬ್ಬ ಸಣ್ಣ ರೈತ ಒಂದು ಪಂಪ್ ಸೆಟ್ ತೆಗಿಸ್ಬೇಕಂದ್ರೆ ಸರ್ಕಾರದಿಂದ ಏನು ಅನುಕೂಲ ಸಿಗುತ್ತೆ? ಸರ್ಕಾರದಿಂದ ಈಗ ಹಿಂದುಳಿದ ವರ್ಗದವರಾದರೆ ಅವ್ರಿಗೆ ದೇವರಾಜ ಅರಸ್ ನಿಗಮದಿಂದ ಫ್ರೀ ಬೋರ್ ಕೊರ್ಸ್ಕೊಡ್ತಾರೆ, ಆ್ಯಂಡ್ ದೆನ್ ಲೈನ್ ನಡೆಸ್ಕೊಡ್ತಾರೆ.
ಅಂಬೇಡ್ಕರ್ ನಿಗಮದಿಂದ ಮಾಡ್ತಾರೆ. ಅವೆಲ್ಲ ವ್ಯವಸ್ಥೆಗಳು ಬೇರೆ ಬೇರೆ ತರ. ಹಿಂದುಳಿದ ವರ್ಗಕ್ಕೆ ಸೇರಿದವರಾದ್ರೆ ಹಿಂದುಳಿದ ವರ್ಗದವ್ರಿಗೆ ಏನು ಹೇಳಿದ್ದು, ಮೇಜರ್ನವ್ರಿಗೆ ಯಾರಿಗೂ ಸಿಗಲ್ಲ, ಮೇಜರ್ನವ್ರಿಗೆ ಅವಕಾಶವೇ ಇಲ್ಲ, ಮೇಜರ್ ಕೇಳೋಕ್ಕೂ ಆಗಲ್ಲ. ಭಾರಿ ನೀವು ಹೇಳಿದ್ರೆ ಹಣಕಾಸಲ್ಲಿ ತುಂಬ ಬ್ಯಾಕ್ ಇದ್ದು ಮತ್ತು ಅವ್ನು ಪೂರ್ಣ ಕಡುಬಡತನದ ರೇಖೆಯಲ್ಲಿದ್ದರೆ ಅಂಥವ್ರಿಗೆಲ್ಲ ಸರ್ಕಾರದಿಂದ ಫ್ರೀ ವಿದ್ಯುತ್ ಸಂಪರ್ಕ ಮಾಡಿಕೊಡ್ತಾರೆ, ಬೋರ್ವೆಲ್ ಕೊಡ್ತಾರೆ, ಕೊರೆಸ್ತಾರೆ, ಇಳಿಸ್ತಾರೆ. ಗಂಗಾ ಕಲ್ಯಾಣ ಯೋಜನೆ, ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನಿಜವಾಗ್ಲೂ ರೈತರು ಅವಕಾಶ ಬಳಸ್ಕೊಂಡಿದಾರ ನೀವು ನೋಡಿದಾಗೆ? ಕೃಷಿಕ ಸಮಾಜದಿಂದ ನೀವು ಅಬ್ಸರ್ವ್ ಇಲ್ಲ ಬಳಸ್ಕೊಂಡಿದ್ದಾರೆ, ಅದೆಲ್ಲ ಸಣ್ಣ ಪುಟ್ಟ ಲೋಪದೋಷಗಳು ಬರುತ್ತೆ, ಏನು ಮಾಡಕ್ ಆಗಿಲ್ಲ, ಬಟ್ ಬಳಸ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಮಂತ್ರಿಯವರು ಎಮ್ ಎಲ್ ಎ ಅವರು ಸಪೋರ್ಟ್ ಮಾಡಬೇಕು, ಅವರು ಅದಕ್ಕೆಲ್ಲ ರೆಕಮೆಂಡೇಶನ್ ಮಾಡಬೇಕು. ಈಗ ಯಾವುದೇ ಒಂದು ಗಂಗಾ ಕಲ್ಯಾಣದಲ್ಲಿ ಮಂಜೂರು ಆಗಬೇಕು ಅಂದ್ರೆ ಎಮ್ ಎಲ್ ಎ ಕನ್ಸರ್ನ್ ಎಮ್ ಎಲ್ ಎ ಅಪ್ರೂವಲ್ ಮಾಡಬೇಕು. ಇವೆಲ್ಲ ಮಾಡ್ತಾ ಇದ್ದಾರೆ, ಮಾಡವ್ರೆ. ಈ ಕೃಷಿಕ ಸಮಾಜದಲ್ಲಿ ನೀವು ಸದಸ್ಯರಿದ್ದೀರಾ, ಎಲ್ಲಾ ತಾಲೂಕುಗಳಲ್ಲೂ ಇದೆಯಾ, ರಾಜ್ಯಾದ್ಯಂತ? ಇಡೀ ತಾಲೂಕಲ್ಲಿದೆ. ಅವರು ಸದಸ್ಯತ್ವ ಯಾರಾದರೂ ಒಬ್ರು ಇಂಟ್ರೆಸ್ಟ್ ಇದು ಪಡ್ಕೋಬೇಕಂದ್ರೆ ಏನು ಏನಿಲ್ಲ, ಒಂದು ಆರ್ ಟಿ ಸಿ ಕೊಡಬೇಕು, ಎರಡು ಫೋಟೋ ಕೊಡಬೇಕು, 1,100 ರೂಪಾಯಿ ಮೆಂಬರ್ಶಿಪ್ ಕೊಡಬೇಕು, ಇಷ್ಟು ಕೊಟ್ಟರೆ ಮಾಡ್ಕೋಬೇಕು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ರೈತ ಅಡ್ಮಿನಿಸ್ಟ್ರೇಷನಲ್ಲಿ ಪಾಲ್ಗೊಂಡಾಗ ಮಾತ್ರ ಅಧಿಕಾರಿಗಳನ್ನಾಗ್ಲಿ ರಾಜಕಾರಣಿಗಳನ್ನಾಗ್ಲಿ ಪ್ರಶ್ನಿಸಕ್ಕೆ ಸಾಧ್ಯ. ಪ್ರಶ್ನಿಸಕ್ಕೆ ಅವರಿಗೆ ವಿಚಾರ ಗೊತ್ತಿಲ್ಲ ಅಂದಾಗ ಗುಮ್ರಾಹ್ ಮಾಡ್ತಾ ಇರ್ತಾರೆ. ನಿಜ. ಆದ್ರಿಂದ ಈ ವಿಚಾರ ನೂರಕ್ಕೆ 100% ನೀವು ಹೇಳೋ ಸತ್ಯ. ಅವ್ರು ಮೆಂಬರ್ಶಿಪ್ ತಗೋಬೋದು, ಅವರೂ ಸಕ್ರಿಯವಾಗಿ ಕಾರ್ಯಕಾರಿ ಮಂಡಳಿ ಸದಸ್ಯರಾಗ್ಬೋದು. ಈಗ ನಾನು ಉಪಾಧ್ಯಕ್ಷ ಇದ್ದೀನಿ, ನಮ್ಮ ಗೆಳೆಯರು ಪ್ರಸನ್ನ ಅಂತೇಳಿ ಅಧ್ಯಕ್ಷ ಇದ್ದಾರೆ, ಮತ್ತು ಜಿಲ್ಲಾಧ್ಯಕ್ಷರು ಈಶ್ವರ ಪ್ರಸಾದ್ ಅಂತಿದ್ದಾರೆ. ನಮ್ಮದು 13 ಜನ ಕಮಿಟಿ ಬೋರ್ಡ್ ಇದೆ, ನಮ್ಮದು ಭಾರಿ ಚೆನ್ನಾಗಿ ನಡೀತಾ ಇದೆ. ಪ್ರತಿ ತಿಂಗಳು ಮೀಟಿಂಗ್ ಕರೆಸ್ತೀವಿ. ಈಗೆಲ್ಲ ಕರೋನಾ ಇರೋದ್ರಿಂದ ಕರೆದಿಲ್ಲ. ಕಾರಣ ಏನು ಅಂದರೆ, ಈ ಪಾಲಿಟಿಕ್ಸ್ 10ನೇ ತಾರೀಕು ಎಲೆಕ್ಷನ್ ಇತ್ತು, ಬೋರ್ಡ್ ಆಫ್ ಕಂಡಕ್ಟ್ ಆಗುತ್ತೆ, ಮಾಡಬೇಡಿ ಅಂತ ಹೇಳಿದ್ರು. ಹಂಗಾಗಿ ನಾವು ಸಕ್ರಿಯವಾಗಿ ತಾಲೂಕಿನ ಜನತೆಗೆ ಹೋರಾಟ ಕೊಡ್ತಾ ಇದ್ದೀವಿ, ತೊಂದರೆ ಇಲ್ಲ. ನಮ್ಮ ದೇಶ ಮುಖ್ಯವಾಗಿ ಕೃಷಿಕರನ್ನ ಒಳಗೊಂಡಿದೆ. 70% ಕೃಷಿಕರಿದ್ರೆ 30% ಏನು ಉಳಿದ ಪಟ್ಟಣ ಪ್ರದೇಶಗಳು ನಗರ ಪ್ರದೇಶಗಳಲ್ಲಿ ಉಳಿಸ್ಕೊಂಡಿದ್ದಾರೆ. ಇವತ್ತು ಕೃಷಿಕ ಯಾವ ರೀತಿ ನಮ್ಮ ಇಡೀ ಜಿ ಡಿ ಪಿಯನ್ನು ಇಡೀ ವ್ಯವಸ್ಥೆಗೆ ಅನ್ನವನ್ನು ನೀಡ್ತಿದ್ದಾನೆ ಅಂತ ಹೇಳಿ ಇವತ್ತು ಸುಬ್ಬೇಗೌಡರು ನಮ್ಗೆ ತಿಳಿಸ್ಕೊಟ್ರು. ಜೊತೆಗೆ ಅವರು ಜೊತೆಗೆ ಬೇರೆ ಬೇರೆ ವಿಚಾರಗಳನ್ನು ಸಹ ಮಾತಾಡಿದ್ರು. ಇಡೀ ಸಾಮಾಜಿಕ ವ್ಯವಸ್ಥೆ ಹಳ್ಳಿಯಲ್ಲಿ ಹೇಗಿರುತ್ತೆ, ಅವರು ಅಧಿಕಾರಿಗಳ ಜೊತೆ ಹೇಗೆ ಸಂಘರ್ಷ ಮಾಡಬೇಕಾಗುತ್ತೆ ಮಾಡಿದ್ರು. ಇವತ್ತು ರೈತ ಮೊದಲಿಗಿಂತ ಎಚ್ಚೆತ್ಕೊಂಡಿದ್ದಾನೆ. ಅವರು ಹೋಗಿ ಯಾವುದೇ ಯೂನಿವರ್ಸಿಟಿಲಿ ಡಿಗ್ರಿ ಮಾರ್ಕ್ಸ್ಗಳು ತಂದಿಲ್ಲ ಅಂತ ಹೇಳಿ ನೀವು ಅವ್ರನ್ನ ಅಲ್ಲಗಳೆಯೋಂಗಿಲ್ಲ. ಅವ್ರು ಇಡೀ ವ್ಯವಸ್ಥೆಯನ್ನು ತಿಳಿದುಕೊಂಡಿದ್ದಾರೆ. ಇದಕ್ಕಾಗಿ ಕೃಷಿಕ ಸಮಾಜ ಅನ್ನೋದು ಕಾರ್ಯನಿರ್ವಹಿಸ್ತಾ ಇದೆ. ಈ ಸಮಾಜ ಯಾವ ಯಾವ ರೈತರಿಗೆ ಅಸಹಾಯಕರಿಗೆ ಸಹಾಯ ಮಾಡೋದ್ರಲ್ಲಿ ಒಂದು ಕಾರ್ಯವನ್ನು ನಿರ್ವಹಿಸ್ತದೆ? ಇದು ಯಾರು ಬೇಕಾದ್ರೂ ಇದಕ್ಕೆ ಒಂದು ಸದಸ್ಯತ್ವವನ್ನು ಪಡೆದುಕೊಳ್ಬಹುದು. ಇವತ್ತು ರಾಜ್ಯಾದ್ಯಂತ ನೀವು ನಮ್ಮ ಚಾನೆಲ್ನ ನೋಡ್ತಾ ಇರ್ತೀರಾ, ನೀವು ಎಚ್ಚೆತ್ಕೊಳ್ಳಿ. ಸರ್ಕಾರವನ್ನು ಪ್ರಶ್ನಿಸಿದ್ರೆ ಮಾತ್ರ ಅವರು ನಿಮಗೆ ಪೂರಕವಾದ ಕೆಲಸಗಳನ್ನು ಮಾಡೋಕ್ಕೆ ತಡೆದುಕೊಳ್ತಾರೆ. ಇಲ್ಲದ್ರೆ ಅಧಿಕಾರಿಗಳು ಹೇಳಿದ್ದು ಅವ್ರು ಹೇಳಿದ್ದು ನೀವು ಕೇಳಿದ್ದು ಅನ್ನೋ ಥರ ಆಗ್ಬಿಡುತ್ತೆ. ಆದ್ದರಿಂದ ಇವತ್ತು ಇಡೀ ನಮ್ಮ ಇವರು ತೋಟವನ್ನು 24 ಎಕರೆ ತೋಟವನ್ನು ನಾವು ಸುತ್ತಾಡಿ ನೋಡಿರೋದ್ರಿಂದ ಒಬ್ಬ ವ್ಯಕ್ತಿ ಏನಾದರೂ ಮಾಡಿದರೆ ನಾವು ಮಾಡಿ ತೀರಿಸಲೇಬಹುದು. ಈ ನಾನು ಬೆಳೆದ ಏನು ಒಂದು ಸಸಿಯನ್ನು ನೆಟ್ಟು ಅದರ ಫಲವನ್ನು ಇನ್ಯಾರೋ ತಿಂತಾರೆ ಅನ್ನೋ ಕಾಲ ಇವತ್ತು ಅಲ್ಲ. ಇವತ್ತು ನಾನು ಮಾಡಿದ ಎಲ್ಲ ಸಸಿಗಳ ಹಣ್ಣನ್ನು ನಾನೇ ತಿಂದಿದ್ದೀನಿ ಅಂತ ಹೇಳಿ ಇವತ್ತು ಸುಬ್ಬೇಗೌಡರು ನಮಗೆ ಹೇಳಿದ್ದಾರೆ. ಕೃಷಿಕ ಸಮಾಜ ಗಟ್ಟಿಯಾದಷ್ಟು ದೇಶ ಗಟ್ಟಿಯಾಗುತ್ತೆ. ಕೃಷಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಾವು ಮತ್ತು ಕೃಷಿಕರು ನಮ್ಮ ದೇಶದ ಬೆನ್ನೆಲುಬು ಅನ್ನೋದನ್ನು ಹೇಳಿದ್ರೆ ಮಾತ್ರ ಸಾಲದು. ಇಡೀ ವ್ಯವಸ್ಥೆ ಅವ್ರ ಜೊತೆ ನಿಂತ್ಕೋಬೇಕಾಗಿದೆ. ವ್ಯವಸ್ಥೆ ನಿಲ್ಲೋ ಹಾಗೆ ಕೃಷಿಕರು ನಿಂತ್ಕೊಂಡು ಇವತ್ತು ಅವರೇನು MRP ಕೇಳ್ತಿದ್ದಾರೆ ಅನ್ನೋದು ಅದು ನಿಜಕ್ಕೂ ಸರಿ. ಯಾಕಂದರೆ ಪ್ರತಿಯೊಬ್ಬರು ಅವ್ರದೇ ಆದ ಸರ್ಕಾರದಿಂದ ಒಂದು ಕೈಗಾರಿಕೆ ಮಾಡಬೇಕು ಅಂದಾಗ ಒಂದಷ್ಟು ಸೌಲಭ್ಯಗಳನ್ನು ಪಡೆದುಕೊಂಡು ಆಮೇಲೆ ಅವರು ದೊಡ್ಡ ಜನ ಅವ್ರನ್ನ ಮಾತಾಡ್ಸೋಕ್ಕೆ ಯಾರೂ ಸಾಧ್ಯ ಆಗಲ್ಲ. ಆದರೆ ಕೃಷಿಕ ಎಲ್ಲರಿಗೂ ಸಿಗುವಂಥ ಯಾವುದೇ ದೇಶದಲ್ಲಿ ರಾಜಕೀಯ ವಿಪ್ಲವ ಇರ್ಬೋದು ಏನೇ ಆಗ್ತಿರ್ಬೋದು ಅವರು ಅವ್ರ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಇವತ್ತು ನಾವು ತುತ್ತು ಅನ್ನವನ್ನು ತಿನ್ನುವಂಥ ಸ್ಥಿತಿ ಇದೆ. ಆದ್ದರಿಂದ ಎಲ್ಲರೂ ಜೈ ಜವಾನ್ ಜೊತೆ ಜೈ ಕಿಸಾನ್ ಅಂತ ಎಲ್ಲ ಕಾಲಕ್ಕೂ ಅನ್ವಯ ಆಗುತ್ತೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನಾನು ರಾಜ್ಯಾದ್ಯಂತ ಸುತ್ತಿ ಹಲವು ಕೃಷಿಕರನ್ನ ನಿಮಗೆ ಭೇಟಿ ಮಾಡಿಸ್ತಾನೆ ಇರ್ತೀನಿ. ಕೃಷಿಕರ ಮಹತ್ವವನ್ನು ತಿಳಿಯಿರಿ, ನಮ್ಮ ಪರಿಸರವನ್ನು ಉಳಿಸಿ. ಪರಿಸರವನ್ನು ಉಳಿಸಿದಾಗ ಮಾತ್ರ ನಾವು ನೀವು ಉಳಿಯೋಕ್ಕೆ ಸಾಧ್ಯ. ನಾವು ಸ್ವಲ್ಪ ವರ್ಷಕ್ಕೆ ಬಂದಿದ್ದೀವಿ, ಆಮೇಲೆ ನಾವು ಅಳ್ದೋಗ್ತೀವಿ. ಆದರೆ ನಾವು ನಮ್ಮ ಮುಂದಿನ ಪೀಳಿಗೆಯವರಿಗೆ ಹಲವು ವಿಚಾರಗಳನ್ನ ತಿಳಿಸ್ಬೇಕಾಗಿದೆ, ಉಳಿಸ್ಬೇಕಾಗಿದೆ. ಅದನ್ನು ನಮ್ಮ ಚಾನೆಲ್ ನಿರಂತರವಾಗಿ ಮಾಡ್ತಾನೆ ಇರುತ್ತೆ. ನಾವು ಮುಂದಿನ ಸ್ಟೋರಿಗೆ ಬರೋವರೆಗೂ ನೀವು ಸಿಯಾನ್ ಚಾನೆಲ್ನ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಮೇಡಮ್. ಈಗ ನಾವು ಕೊನೆಯದಾಗಿ ತಮ್ಮಲ್ಲಿ ವಿನಂತಿ ಮಾಡೋದೇನು ಅಂತ ಹೇಳಿದ್ರೆ, ದೇಶದಲ್ಲಿ ರೈತ
ದೇಶದ ಅನ್ನದಾತ ರೈತನೇ ಬೆನ್ನೆಲುಬು ಈ ಎಲ್ಲ ಮಾಡ್ತಾರೆ ಭಾಷಣ ಮಾಡೋದ್ರಿಂದ ಏನು ಅನುಕೂಲ ಆಗಲ್ಲ ಗಾಂಧೀಜಿ ಅವರು ಎಷ್ಟೆಷ್ಟು ಕಷ್ಟಪಟ್ಟು ನಮಗೆಲ್ಲ ಏನೇನು ಮಾಡಿದ್ದಾರೆ ಅವರವೆಲ್ಲ ಬೇಕಾದಷ್ಟು ತತ್ವಗಳಿದ್ದಾವೆ ನಮ್ಮ ಹತ್ರ ಇದನ್ನು ಅಳವಡಿಸ್ಕೊಂಡು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ನಮಗೆ ಏನು ನೀವು ತಾವು ಹೇಳಿದ್ರಿ ನಾನು ನನ್ನ ತೋಡ್ತೇಲಿ ಹೇಳಿದೆ ಒಬ್ಬ ಕಾರ್ಖಾನೆ ಮಾಡಬೇಕು ಅಂತ ಹೇಳಿದ್ರೆ ಅಮೆರಿಕದಿಂದ ಕರೆಸಿ ಅವನಿಗೆ ಭೂಮಿ ಫ್ರೀ ಕೊಟ್ಟು ಅವನಿಗೆ ಏನಾಗಬೇಕು ಎಲ್ಲ ವ್ಯವಸ್ಥೆ ಕೊಟ್ಟು ಕರೆಂಟ್ ಕೊಟ್ಟು ನೀರು ಕೊಟ್ಟು ಎಲ್ಲಾನು ಮಾಡಿ ಅವನು ಏನು ಮಾಡ್ತಾನೋ ಅದರಲ್ಲೇ ಭೂಮಿ ಉಳಿಸ್ಕೊತಾರೆ ತಿರ್ಗಾ ಅವರು ವಾಪಸ್ ಕೊಡಲ್ಲ ವಾಪಸ್ ಕೊಡಲ್ಲ ಅವನು ಏನು ಮಾಡ್ತಾನೋ ಅದಕ್ಕೆ ಅವನೇ ರೇಟ್ ಫಿಕ್ಸ್ ಮಾಡುವಂಥ ಅಧಿಕಾರ ಕೊಡ್ತೀರಿ ದಯಮಾಡಿ ನಮಗೂ ನಮ್ಮ ರೈತರು ಬೆಳೆದಂಥದಕ್ಕೆ ಅಟ್ಲೀಸ್ಟ್ ರೈತನೇ ಮಾರ್ಕೆಟಿಂಗ್ ಮಾಡಿ ರೈತನ ವ್ಯವಸ್ಥೆ ರೈತ 3 ರೂಪಾಯಿ ಕೊಡ್ತಾನೆ ತೊಗೋಬೇಕು ನೀನು ತಗೋ ಅಂತ ಹೇಳೋಂಥ ವ್ಯವಸ್ಥೆ ಆಗದೇ ಇದ್ದರೆ ರೈತರು ಬದುಕಲ್ಲ ಇವತ್ತೇನು ನೀವು ಕೊಡ್ತಾ ಇದ್ದೀರೋ ಸಬ್ಸಿಡಿ ಇದೆಲ್ಲನೂ ರದ್ದು ಮಾಡಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಎಮ್ ಆರ್ ಪಿ ನಮಗೆ ನಾವೇ ರೇಟ್ ನಿಗದಿ ಮಾಡ್ತಕ್ಕಂಥದ್ದು ಕೊಡಿ ಬೆಂಕಿಪಟ್ಟಣ ಮಾಡೋನು ಬೆಂಕಿಪಟ್ಟಣ ರೇಟ್ ಫಿಕ್ಸ್ ಮಾಡ್ತಾನೆ ಬಿ ಡಿ ಸೇದನ್ ಬಿ ಡಿ ರೇಟ್ ಫಿಕ್ಸ್ ಮಾಡ್ತಾನೆ ನಾವು ನಮ್ಮ ಕಬ್ಬು ರೇಟ್ ಫಿಕ್ಸ್ ಮಾಡೋಂಗಿಲ್ಲ ಯಾವ ಅಡಕೆ ಯಾವ ಕ್ರೈಟೀರಿಯಾ ಒಳಗೆ ಮಾಡಬೇಕು ಅನ್ನೋದನ್ನು ಬೇಕಾದ್ರೆ ಸರ್ಕಾರ ಹೇಳ್ಬೋದು ಬೇಕಾದ್ರೆ ಅದನ್ನು ಕಮಿಟಿ ಮಾಡಿ ಈಗೆಲ್ಲ ಇದೆ ಆಯೋಗಗಳಿದ್ದಾವೆ ಆಯೋಗಗಳು ಏನು ರಿಪೋರ್ಟ್ ಮಾಡ್ತಾ ಇದ್ದಾವೆ ಏನು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ ಯಾರು ಮಾಡ್ತಾ ಇದ್ದೀರಿ ಯಾವ ಇಲಾಖೆಯಲ್ಲಿ ಮಾಡ್ತಾ ಇದ್ದಾರೆ ಎಲ್ಲ ಇದರಲ್ಲೂ ಆಯೋಗಗಳಿದ್ದಾವೆ ಈಗ ಬೆಲೆ ಆಯೋಗ ಇದೆ ಕೃಷಿ ಆಯೋಗ ಇದೆ ಸಾವಯವ ಕೃಷಿ ಆಯೋಗ ಇದೆ ಯಾರು ಮಾಡ್ತಾ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಏನೋ ಎಲ್ಲೋ ಬಂದು ಎಲ್ಲೋ ಹೋದ್ರು ಅನ್ನೋದು ಆಗಬಾರ್ದು ಸರ್ಕಾರ ಇದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಕೇಂದ್ರ ಸರ್ಕಾರಕ್ಕಿಂತ ರಾಜ್ಯ ಸರ್ಕಾರಗಳು ರೈತನ ಮನೆ ಬಾಗಿಲು ತಟ್ಟುವಂಥ ಕೆಲಸವನ್ನು ಮಾಡಬೇಕು ನನ್ನ ತೋಟ 24 ಎಕರೆ ತೋಟನ ನಿಮ್ಮ ಚಾನಲ್ನವ್ರು ಬಂದು ನೋಡಿ ನನ್ನ ಜೊತೆ ಇಷ್ಟು ವಿಶ್ವಾಸವಾಗಿ ಮಾತಾಡಿ ನನ್ನಿಂದ ಏನೇನು ವಿಚಾರಗಳನ್ನ ತಿಳ್ಕೊಬೇಕು ತಿಳ್ಕೊಂಡು ನಿಮ್ಮಿಂದ ನಾನು ಸಾಕಷ್ಟು ವಿಚಾರ ತಿಳ್ಕೊಂಡಿದ್ದೀನಿ ತಮಗೆ ತಮ್ಮ ಸಿ ಎನ್ ಚಾನಲ್ಗೆ ಮತ್ತು ಎಲ್ಲ ಇಡೀ ಮಂಡ್ಯ ಜಿಲ್ಲೆ ಕೆ ಆರ್ ಪೇಟೆ ತಾಲೂಕಿನ ರೈತರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ಮುಕ್ತಾಯ ಮಾಡ್ತೇನೆ ನಮಸ್ಕಾರ ನಮಸ್ಕಾರ ಖಂಡಿತ ತುಂಬ ಸಂತೋಷ ಆಗ್ತಿದೆ ಸಮಾಜದಲ್ಲಿ ಪರಿವರ್ತನೆ ಆಗಬೇಕು ಒಳ್ಳೆಯ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಬೇಕು ಅಂಥೇಳಿ ಇಟ್ಕೊಂಡು ಚಾನಲ್ಲು ಇಷ್ಟು ಪ್ರಯತ್ನಗಳನ್ನ ಶ್ರಮವನ್ನು ಆಗ್ತಾಯಿದೆ ಒಳ್ಳೆಯದನ್ನು ಬಿಂಬಿಸುವುದ್ರ ಮೂಲಕ ಮತ್ತೊಮ್ಮೆ ಒಳ್ಳೆಯತನವನ್ನು ತರಬೇಕು ಅಂತ ಚಾನಲ್ ಏನು ಆಸೆ ಇಟ್ಕೊಂಡಿದೆ ಆಸೆ ಭಗವಂತ ಸಹಕಾರ ಮಾಡ್ತಾನೆ ಒಳ್ಳೆಯದಾಗತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ ಮತ್ತೊಮ್ಮೆ ಸಮಾಜದಲ್ಲಿ ಪರಿವರ್ತನೆ ತರುವಂಥ ಅದರಲ್ಲಿ ಪತ್ರಿಕೋದ್ಯಮದ ಪಾತ್ರ ಎಷ್ಟು ದೊಡ್ಡದಿದೆ ಆ ದೊಡ್ಡ ಪಾತ್ರವನ್ನು ತಾವುಗಳು ಮಾಡ್ತಿದ್ದೀರಾ ಅಂತ ಹೇಳೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಥ್ಯಾಂಕ್ ಯು ಸರ್ ಸಿಯಾನ್ ಚಾನೆಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನಮಸ್ಕಾರ